ಇವತ್ತು ವಿಶೇಷವಾಗಿ ಕಾಶಿಯಿಂದ ಹಿಡ್ಕೊಂಡು ಇಡೀ ದೇಶದಲ್ಲಿ ಸುಮಾರು ಏನು 30,000 ಗುಡಿಗಳನ್ನು ಕೆಡವಿ ಮಸೀದಿಗಳನ್ನಾಗಿ ಏನು ಪರಿವರ್ತನೆ ಮಾಡಿದ್ದಾರೆ ಅವುಗಳ ಬಗ್ಗೆ ಚರ್ಚೆ ಪ್ರಾರಂಭ ಆಗಿದ್ದು. ಯಾವಾಗ ಅಯೋಧ್ಯೆ ರಾಮ ಮಂದಿರ ಚಳವಳಿ ಪ್ರಾರಂಭ ಆಗಿತ್ತು ಆವಾಗ ಕಾಶಿ ಮಥುರಾ ಮತ್ತು ಅಯೋಧ್ಯೆ ಮೂರು ಏನು ಹಿಂದೂಗಳ ಆಸ್ಥಾ ಕೇಂದ್ರದಲ್ಲಿ ಆ ಕಟ್ಟಡಗಳನ್ನು ಅನ್ನೋಕ್ಕಿಂತ ಶ್ರದ್ಧಾ ಕೇಂದ್ರಗಳನ್ನು ಕೆಡವಿ ಅಲ್ಲಿ ಮಸೀದಿಗಳನ್ನು ನಿರ್ಮಾಣ ಮಾಡಿದರು, ಅದನ್ನು ವಾಪಸ್ ಕೊಡಬೇಕು. ಉಳಿದ 38-30 ಸಾವಿರ ಏನದಾವ ಅವತ್ತರ ನಾವು ಕ್ಲೇಮ್ ಬಿಡ್ತೇವೆ ಅಂಥೇಳಿ ಒಂದು ಮಾತು ಅವಾಗ ಚಾಲನೆಯಲ್ಲಿತ್ತು. ಆದರೆ ಅದನ್ನು ಕೇಳದೇ ಇರೋದರಿಂದ ಕೋರ್ಟ್ ನಿರ್ಣಯ ಇವತ್ತು ಅಯೋಧ್ಯೆಯದು ಏನು ಸತ್ಯದ ಅದರ ಪರವಾಗಿ ಆಗಿ ಇವತ್ತು ಕಾಶಿಯಲ್ಲಿನೂ ಅದೇ ನಿರ್ಣಯ ಆಗುವಂಥ ಹಂತಕ್ಕೆ ಬಂದರು. ಇವತ್ತು ಬೆಳಗಾವಿಯಲ್ಲಿ ವಿಶೇಷವಾಗಿ ಹೇಳಬೇಕಂತಂದರೆ ರಾಮದೇವ್ ಗಲ್ಲಿಯಲ್ಲಿರುವಂತಹ ಏನು ಲಿಟಲ್ ಶಾಪಿ ಪಕ್ಕದಲ್ಲಿ ಒಂದು ಮಾರ್ಗ ಹೋಗ್ತದೆ, ಅಲ್ಲಿ ಒಂದು ಪುರಾತನ ದೇವಾಲಯ ಅದ. ಆ ದೇವಾಲಯವನ್ನು ಕೆಡವಿ ಅದರ ಮೇಲೆ ಮಸೀದಿಯನ್ನು ನಿರ್ಮಾಣ ಮಾಡುವಂಥದ್ದು ಮಾಡಿದ್ದಾರೆ. ಅದು ಮರಳಿ ದೇವಾಲಯ ಆಗಬೇಕನ್ನುವಂಥದ್ದು ಹಿಂದೂಗಳ ಭಾವನೆ. ಅದಕ್ಕೆ ನಾನು ಜಿಲ್ಲಾಧಿಕಾರಿಗಳನ್ನು ಭೇಟಿಯಾಗಿ ಈ ವಿಷಯನ ಅವ್ರ ಗಮನಕ್ಕೆ ತೊಗೊಂಬಂದು ಅದಕ್ಕೆ ಆ ದೇವಾಲಯ ಐತಂಥೇಳಿ ನಮ್ಮದು ವಾದದ, ಅದರ ಬಗ್ಗೆ ಅವರು ಪರಿಶೀಲನೆ ಮಾಡಿ ಅವ್ರ ವ್ಯಾಪ್ತಿ ಒಳಗೆ ಅದು ಬಂತಂದ್ರೆ ಅದನ್ನು ದೇವಾಲಯಕ್ಕೆ ಮಾಡೋಕ್ಕೆ ಏನು ಮಾಡಬೇಕು ಅನ್ನುವಂಥದ್ದು ಅವ್ರು ನಿರ್ಣಯ ತಗೋಬೇಕು. ಒಂದೇ ಇಲ್ಲ ಆದರೆ ಅದು ಮುಂದಿನ ಕಾರ್ಯವಾಹಿ ಮಾಡಬೇಕಂಥೇಳಿ ಅವರಲ್ಲಿ ನಾನು ವಿನಂತಿ ಮಾಡ್ತೀನಿ. ಅದಕ್ಕೆ ನನ್ನ ವಿನಂತಿ ಇಷ್ಟ, ಇದು ಇವತ್ತು ನಾನು ನಿಮಗೆ ಹೇಳಿದ್ದೀನಿ, ನೀವು ಹೋಗಿ ನೋಡ್ಬೋದು ಅದನ್ನು ಆ ವಸ್ತುವನ್ನು. ಇವತ್ತು ನಮ್ಮ ದೇವಾಲಯಗಳು ಏನದಾವ ತಲೆ ಬಗಿಸಿ ಒಳಗೆ ಹೋಗ್ಬೇಕು, ಕಲ್ಲಿನ ಇವ ಬಾಗಿಲುಗಳು ಸಣ್ಣ ಸಣ್ಣ ಅಂಥ ಬಾಗಿಲು ಇರ್ಬೋದು, ಒಳಗೆ ಪಿಲ್ಲರ್ಗಳು ಇರ್ಬೋದು. ಇವತ್ತು ಹಲಸಿ ದೇವಸ್ಥಾನ ಇರ್ಬೋದು ಅಥವಾ ಬೇರೆ ಬೇರೆ ದೇವಸ್ಥಾನಗಳು ಹೆಂಗೆ ಒಳಗೆ ಪಿಲ್ಲರ್ಗಳು ಅದಾವ ಆ ಎಲ್ಲ ಪಿಲ್ಲರ್ಗಳು ನಿಮಗೆ ಮೇಲ್ನೋಟಕ್ಕೆ ಕಾಣಿಸ್ತದೆ ಇದು ದೇವಾಲಯ ಇತ್ತಂತೇಳಿ. ಅದಕ್ಕೆ ನಾನು ವಿನಂತಿ ಮಾಡ್ತೀನಿ ಜಿಲ್ಲಾಡಳಿತಕ್ಕೆ, ತ್ವರಿತವಾಗಿ ನಾವು ಅದನ್ನು ಇನ್ಸ್ಪೆಕ್ಷನ್ ಮಾಡಿ ಏನು ಇತಿಹಾಸದಲ್ಲಿ ಆದಂಥ ಪ್ರಮಾದವನ್ನು ಸರಿಪಡಿಸೋ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಬೇಕಂತೇಳಿ ನಾನು ವಿನಂತಿ ಮಾಡ್ತೀನಿ. ಎಕ್ಸಾಕ್ಟ್ ನೀವು ಲಿಟಲ್ ಶಾಪಿ ಪಕ್ಕದಿಂದ ಒಳಗೆ ಹೋದ ನಂತರ ಒಂದು ಸಣ್ಣ ಬೋಳದ, ಆ ಬೋಳನ್ಯಾಗ ಹೋಗಿ ಕ್ರಾಸ್ನಾಗ ಅಲ್ಲಿ ಒಂದು ಹನುಮಾನ್ ಮಂದಿರ ಅದ. ಹನುಮಾನ್ ಮಂದಿರ ಪಕ್ಕಕ್ಕೆ ಈ ಗುಡಿ ಅದ. ಈ ಗುಡಿ ಇತಿಹಾಸ ಕಾಲನಾಗಿಂದ ನೀವು ನೋಡಿಕೊಂಡು ಈಗ ನಾನು ಅದರ ಬಗ್ಗೆ ಪೂರ್ಣವಾಗಿ ಪರಿಶೀಲನೆ ಮಾಡ್ತಾ ಇದ್ದೀನಿ. ಇನ್ನೂ ಕೆಲವೊಂದು ಮಾಹಿತಿಗಳು ನನಗೆ 2-3 ದಿವಸವಾಗಿ ಸಿಗ್ತಾವೆ. ಯಾವಾಗ ಅದನ್ನು ಕೆಡವಿ ಅದನ್ನು ಮಸೀದಿ ಮಾಡಿದರು, ಯಾವಾಗ ಅದು ಯಾವ ಗುಡಿ ಇತ್ತು ಅನ್ನುವಂಥದ್ದು ಇದನ್ನಾಗ್ತದೆ. ನಮ್ಮದು ಇವತ್ತು ಮೇಲ್ನೋಟಕ್ಕೆ ಮತ್ತು ಭಾಳ ಜನ ಅಲ್ಲಿನ ಅವ್ರು ಹಿರಿಯರು ಹೇಳುವಂಥದ್ದು ಇಲ್ಲಿ ಇದು ಪುರಾತನ ಕಾಲನಾಗಿತ್ತಂಥೇಳಿ ಅದನ್ನು ನಾವು ಹೇಳ್ತಾ ಇದ್ದೇವೆ, ನಮ್ಮ ಭಾವನೆಯನ್ನು ವ್ಯಕ್ತ ಮಾಡ್ತಾ ಇದ್ದೀವಿ. ಅದನ್ನು ಗಮನಿಸುವಂಥದ್ದು ಜಿಲ್ಲಾಡಳಿತ ಮಾಡಬೇಕು ಬೇಗ ಅಂತೇಳಿ ನಾನು ವಿನಂತಿ ಮಾಡ್ತೀನಿ. ಅದು ನನ್ನ ಲೆಕ್ಕಲೆ ಮಸೀದಿ ಈಗ 100 ವರ್ಷದ ಇರ್ಬೋದು, ಆದರೆ ಆ ಗುಡಿ ಕಟ್ಟಡ ಎಲ್ಲ ನಾವು ನೋಡಿದರೆ ಅದು 300-400 ವರ್ಷದ ಹಿಂದೆನೂ ಇರ್ಬೋದು, 500 ವರ್ಷದ ಹಿಂದೆನೂ ಇರ್ಬೋದು. ನನ್ನ ಅನಿಸಿಕೆ ದೇವಸ್ಥಾನ, ಅದಕ್ಕೆ ದೇವಸ್ಥಾನ ಅನ್ನಕ್ಕೆ ನೀವು ಹೋಗಿ ನೋಡಿದರೆ ಆ ಗರ್ಭಗುಡಿ ಬಾಗಿಲ ಇರುವಂಥದ್ದು ಬಾಗಿಲ ಅದ. ಅದಕ್ಕೆ ಮೇನ್ ಮುಖ್ಯವಾಗಿ ಸಣ್ಣ ಬಾಗಿಲ ಅದು ಎಲ್ಲಿ ಮಸೀದಿಗೆ ಇರೋಕ್ಕೆ ಸಾಧ್ಯ ಇಲ್ಲ. ಎರಡನೇದು ಒಳಗೆ ನಾನು ಹೊರಗಿಂದ ಒಳಗೆ ನೋಡಿದ್ದು ಅಷ್ಟೇ ಹೇಳ್ತಾನೆ ನಾನು ನಿಮಗೆ. ಒಳಗೆ ಭಾಳಷ್ಟು ಚಿತ್ರಗಳು ಅದಾವ, ಅವತ್ತನ್ನೆಲ್ಲ ಕೆತ್ತಿ ತೆಗೆದಂಥದ್ದು ಪ್ರಯತ್ನ ಆಗಿದ್ದ ಐತಿ. ಅಲ್ಲಿ ಕಂಬುಗಳು ಅದಾವ, ದೇವಸ್ಥಾನೊಳಗೆ ಹೆಂಗೆ ಕಂಬುಗಳು ಇರ್ತಾವೆ ಅದಕ್ಕೆ ಇದನ್ನು ಇರ್ತದೆ, ಆ ರೀತಿ ಕಂಬುಗಳು ಅದಾವ. ಹೀಗಾಗಿ ಮತ್ತು ಹೊರಗಿಂದ ಒಂದು ಸೈಡ್ ನೋಡಿದಂತ ನಿಮ್ಗೆ ಗುರ್ತಾಗ್ತದೆ ಅದು ಯಾವ ರೀತಿ ಕಟ್ಟಡ ಐತಂತೆ. ಅಲ್ಲ ನಾವು ಹೇಳಿದ್ದೇವೆ ಅದಿಲ್ಲಂತೇಳಿ ಜಿಲ್ಲಾಡಳಿತ ನಾವು ಜಿಲ್ಲಾಡಳಿತ ಗಮನಕ್ಕೆ ನಾನೇನು ಶಾಸಕನಾಗಿ ನಾನು ಅಲ್ಲಿ ಒಳಗೆ ಹೋಗಿ ಪರಿಶೀಲನೆ ಮಾಡುವಂಥದ್ದು ನಾನು ಮಾಡ್ತಾ ಇಲ್ಲ. ನಮ್ಮ ಗಮನಕ್ಕೆ ಬಂದಂಥದ್ದು ಸರ್ವೆ ಮಾಡಿರಿ, ಇಲ್ಲಾಂದ್ರೆ ನೀವು ಕನ್ವಿನ್ಸ್ ಮಾಡಿರಿ ಹೌದಪ್ಪ ಇಲ್ಲಿ ಇಲ್ಲ ಇದು ಅಲ್ಲ ಅಂತ ಹೇಳಿ ಸರ್. ಈಗ ನಾವು ಹೇಳಿದ್ದೀವಿ ಮೇಲ್ನೋಟಕ್ಕಂತೂ 100-100 ಅದ, ಸರ್ವೆ ಆದ ನಂತರ ಅದು ಪೂರ್ಣ ಗಮನಕ್ಕೆ ಬರ್ತದೆ ಐತೆ ಇಲ್ಲ ಅಂತ ಹೇಳಿಕೆ ಸರ್. ಈಗ ನಾವೇನು ಎಲ್ಲ ಹೇಳತ್ತಿಲ್ಲ ಇದನ್ನು ಮಾಡಿರಿ ಇದನ್ನು ಮಾಡಿರಿ ಅಂತ ಹೇಳ್ತಾ ಇಲ್ಲ. ನಾವು ಬೆಳಗಾವಿನಾಗ ಅನೇಕ ಪೂಜಾ ಕೇಂದ್ರಗಳು ಅದಾವೆ, ಶ್ರದ್ಧಾ ಕೇಂದ್ರಗಳು ಅದಾವೆ, ಯಾವ್ದು ಆಗಿದ್ದದ ಅದನ್ನು ಆ ರೀತಿ ಇನ್ನೊಂದು ಎರಡು ನನ್ನ ಗಮನಕ್ಕೆ ತೊಗೊಬಂದಿದ್ದಾರೆ ಜನ, ಆದರೆ ಅದನ್ನು ನಾನೇ ಸ್ವತಃ ಗಮನಿಸಿದ ನಂತರ ಅವತ್ತೂ ತಮ್ಮ ಗಮನಕ್ಕೆ ತರುವಂಥದ್ದು ಮಾಡ್ತೀನಿ. ಕಡು ಏನಿಲ್ಲ, ನಾನು ಜಿಲ್ಲಾಧಿಕಾರಿಗಳನ್ನು ಭೇಟಿಯಾಗಿ ಅವ್ರಿಗೆ ಈ ವಿಷಯವನ್ನು ಗಮನಕ್ಕೆ ತೊಗೊಂಬಂದು ಒಂದು ವಾರೊಳಗೆ ಅವ್ರು ಏನಾದರೂ ನಿರ್ಣಯ ತೊಗೋತಾರನ್ನೋದನ್ನು ಮಾಡಿ ಮತ್ತೊಂದು ಭೇಟಿ ಆಗ್ತೀವಿ. ಅದಾಗಲಿಲ್ಲ ಅಂತಂದರೆ ಎಲ್ಲ
ಸಮಾಜ ಬಾಂಧವರು ಪಕ್ಷದ ಪ್ರಮುಖರ ಜೊತೆಗೆ ಮಾತಾಡಿ ಮುಂದಿನ ಏನು ಕ್ರಮ ಕೈಗೊಳ್ಬೇಕಂತ ನಿರ್ಣಯ ಮಾಡ್ತೀನಿ. ಅಲ್ಲ, ನನಗೆ ಗಮನಕ್ಕೆ ಬಂದಿದ್ದಂದ್ರೆ ನಾನು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ನಾನು ಹೇಳಿದ್ದನ್ನು ಇಲ್ಲ ಇದು ಅಲ್ಲ ಅನ್ನೋದನ್ನು ಗಮನ ಮಾಡುವಂಥದ್ದು ಕೆಲಸ ಜಿಲ್ಲಾಡಳಿತದ್ದು, ಅವ್ರು ಮಾಡಲಿ, ಬೇಗ ತಡ ಮಾಡಬಾರ್ದು. ಅಲ್ಲ, ಈಗ ಅದು ನಾವು ಹೇಳಿದ್ದೇವೆ ದೇವಸ್ಥಾನ ಅಂತೇಳಿ, ಅಲ್ಲಿ ಸರ್ವೆ ಆದ ನಂತರ ದೇವಸ್ಥಾನ ನೂರಕ್ಕೆ ನೂರು ಖಚಿತ ಆಗ್ತದೆ. ಅದಾದ ನಂತರ ಮರಳಿ ಕೊಡ್ಬೇಕು, ಅದನ್ನು ಅಲ್ಲಿರುವಂಥ ದೇವಸ್ಥಾನ ಪುನಃಸ್ಥಾಪನೆ ಆಗ್ಬೇಕು. ಇದರ ಬಗ್ಗೆ ಇನ್ನೂ ಭಾಳಷ್ಟು ಮಾಹಿತಿಗಳು ಇನ್ನೊಂದು ಎರಡು ಮೂರು ದಿವಸನೇ ಕೊಡ್ತೀನಿ ನಾನು, ಮಾಹಿತಿ ಕಲೆಕ್ಟ್ ಆಗ್ತಾ ಇದ್ದೀನಿ. ಅಲ್ಲ, ಪಕ್ಕಕ್ಕೆ ಆಂಜನೇಯ ದೇವಸ್ಥಾನ ಅದ ಇದು. ಈಗ ನಾವು ಒಳಗೆ ಹೋಗಿ ಪೂರ್ಣ ಪ್ರಮಾಣನಾಗ ನೋಡಿಲ್ಲ ಅದನ್ನು, ಅಲ್ಲಿ ಜನ ಹೇಳಿದ ಪ್ರಕಾರ ನಾನು ಹೋಗಿ ನೋಡಿ ಬಂದಿದ್ದೀನಿ. ಹೊರಗಿಂದ ನೋಡಿದ್ರೆ ನೂರಕ್ಕೆ ನೂರು ಅವ್ರು ಏನು ಅಲ್ಲಿ ಜನ ಹೇಳ್ತಾ ಇದ್ದಾರೆ, ಹಿಂದಿನ 80 ವರ್ಷ 90 ವರ್ಷದ ಏನು ವಯಸ್ಸಿನವರು ಏನು ಹೇಳಿದಾರೆ ಅದು ನೂರಕ್ಕೆ ನೂರು ಸತ್ಯ ಅನ್ನಿಸ್ತದೆ. ಹಿಂಗಾಗಿ ತಮ್ಮ ಮುಖಾಂತರ ನಾನು ಹೇಳ್ತಾ ಇದ್ದೀನಿ, ಜಿಲ್ಲಾಧಿಕಾರಿ ಗಮನಕ್ಕೂ ತೊಗೊಂಬರ್ತೀನಿ. ಇಲ್ಲ, ಅದನ್ನು ನಾನು ಇನ್ನೂ ಪೂರ್ಣ ಪ್ರಮಾಣನಾಗ ಅಭ್ಯಾಸ ಮಾಡಿ ಅಂತಲೇ ಹೇಳ್ಬೋದು. ಅದನ್ನು ಇನ್ನೂ ಪೂರ್ಣ ಮಾಹಿತಿ ನಾನು ನಿಮ್ಗೆ ಕೊಡ್ತೀನಿ. ನಾನು ಈಗ ಅಲ್ಲಿ ಯಾವ ಮಂದಿರ ಇತ್ತು ಇಲ್ಲ ಅನ್ನೋ ಅಂಥದ್ದನ್ನು ಈಗ ನಾವು ಮಂದಿರ ಐತೆ ಅಂತ ಹೇಳ್ತೀವಿ. ಅದು ಏನೈತೆ ಅನ್ನೋದನ್ನು ಜಿಲ್ಲಾಡಳಿತ ಅಲ್ಲಿ ಸರ್ವೆ ಮಾಡಿ ಹೇಳಲ್ಲ. ಇದನ್ನ ಹೇಳಿದ ನನಗೆ ಅದನ್ನು ಒಂದು ದಿವಸ ಸುದ್ದಿ ಕೊಡ್ತೀನಿ. ನಾನು